नमस्कार न्यू नोड़ता टीवी विक्रम भारतीय परंपरे कार्यक्रम के स्वागत नानु जेसिल डिसोजा ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಸನಾತನ ಧರ್ಮದ ಪರಂಪರೆಯ ಆಳಾಗಲವನ್ನು ಯಾರಿಂದಲೂ ಯಾವತ್ತಿಗೂ ಅಳಿಯಕ್ಕಾಗಲ್ಲ ಹಾಗೆ ಹಿಂದೂ ದೇವತೆಗಳ ಬಗ್ಗೆ ಅವರು ನೆಲೆಸಿರುವ ಧಾರ್ಮಿಕ ಕ್ಷೇತ್ರಗಳ ಬಗ್ಗೆ ಎಷ್ಟು ಹೇಳಿದರೂ ಮುಗಿಯಲ್ಲ ಅದಕ್ಕೆ ತಕ್ಕಂತೆ ವರ್ಷಕ್ಕೊಮ್ಮೆ ಮಾತ್ರ ದೇಗುಲದ ಬಾಗಿಲು ತೆರೆದು ದರ್ಶನ ಭಾಗ್ಯ ನೀಡುವ ಹಾಸನದ ಹಾಸನಾಂಬೆ ದೇಗುಲ ಹಾಗೂ ಅದರ ವಿಸ್ಮಯದ ಬಗ್ಗೆ ತಿಳಿಯೋಣ ಹಾಸನಾಂಬೆ ದೇಗುಲ ಇಡಿ ದೇಶವನ್ನೇ ಸೆಳೆದಿರುವ ಪುಣ್ಯಕ್ಷೇತ್ರ ಇಲ್ಲಿ ನೆಲೆಸಿರುವ ದೇವಿಗೆ ಒಮ್ಮೆ ಹಚ್ಚಿದ ಹಣತೆ ಒಂದು ವರ್ಷ ಆದರೂ ಆರಲ್ಲ ತಾಯಿಗೆ ಸಿಂಗರಿಸಿದ ಹೂ ಕೂಡ ಬಾಡಲ್ಲ ಈ ಪವಾಡವನ್ನ ನೋಡಲು ಅಂತ ಭಕ್ತರು ಎಲ್ಲೆಡೆಯಿಂದ ಬರ್ತಾರೆ ಹಾಸನಾಂಬೆಯ ಪವಾಡ ನೋಡಿ ಧನ್ಯೋಸ್ಮಿ ಅಂತಾರೆ ಇಂತಹ ಈ ದೇಗುಲದ ಇತಿಹಾಸ ಕೇಳಲು ಅತ್ಯಂತ ಕುತೂಹಲಕಾರಿಯಾಗಿದೆ ಪುರಾಣದ ಪ್ರಕಾರ ಹಿಂದೆ ಸಪ್ತ ಮಾತೃಕೆಯರಾದ ಬ್ರಾಹ್ಮಿ ಮಹೇಶ್ವರಿ ಕೌಮಾರಿ ವೈಷ್ಣವಿ ವರಾಹಿ ಇಂದ್ರಾಣಿ ಮತ್ತು ಚಾಮುಂಡಿ ದಕ್ಷಿಣ ಭಾರತಕ್ಕೆ ಬಂದ್ರಂತೆ ಈ ವೇಳೆ ಹಾಸನದ ಸೊಬಗನ್ನ ಕಂಡು ಇಲ್ಲೇ ನೆಲೆಸಲು ನಿರ್ಧಾರ ಮಾಡುತ್ತಾರೆ ಮಹೇಶ್ವರಿ ಕೌಮಾರಿ ಮತ್ತು ವೈಷ್ಣವಿ ದೇವಸ್ಥಾನದ ಒಳಗಿನ ಮೂರು ಹುತ್ತದಂತಿರುವ ರಚನೆಯಲ್ಲಿ ನೆಲೆಸಿದ್ರು ಇನ್ನು ಕೆಂಚಮ್ಮನ ಹೊಸಕೋಟೆಯಲ್ಲಿ ಬ್ರಾಹ್ಮಿ ಇಂದ್ರಾಣಿ ವರಾಹಿ ಮತ್ತು ಚಾಮುಂಡಿ ದೇವಿಗೆರೆಯ ಹೊಂಡದಲ್ಲಿರುವ ಮೂರು ಬಾವಿಗಳಲ್ಲಿ ನೆಲೆಸಿದ್ರು ಅಲ್ಲಿಂದ ಈ ಕ್ಷೇತ್ರ ಭಕ್ತರ ಸಂಕಷ್ಟಗಳನ್ನು ಪರಿಹರಿಸುವ ಕೇಂದ್ರ ಆಯಿತು ಇಲ್ಲಿ ನೆಲೆಸಿರುವ ತಾಯಿ ಹಾಸನಾಂಬೆ ಎಂದಿಗೂ ತನ್ನನ್ನು ನಂಬಿದವರ ಕೈ ಬಿಡಲ್ಲ ಅಂತಾರೆ ಇದಕ್ಕೆ ಒಂದು ಪುರಾಣದ ಕತೆ ಕೂಡ ಇದೆ ಅದೇನಂದ್ರೆ ಈ ದೇವಸ್ಥಾನದ ಹತ್ತಿರವೇ ಇದ್ದ ಒಂದು ಮನೆಯಿಂದ ಒಂದು ಹೆಣ್ಮಗು ಯಾವಾಗಲೂ ಈ ದೇವಸ್ಥಾನಕ್ಕೆ ಬಂದು ಧ್ಯಾನ ಮಾಡ್ತಿದ್ಲು ಸಾಕಷ್ಟು ಹೊತ್ತು ಇಲ್ಲೇ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ಲು ಇದು ಆಕೆಯ ಅತ್ತೆಯ ಸಿಟ್ಟಿಗೆ ಕಾರಣ ಆಯಿತು ಅದೊಂದು ದಿನ ದೇವಾಲಯದಲ್ಲಿ ಧ್ಯಾನ ಮಾಡ್ತಿದ್ದ ಸೊಸೆಯ ಮೇಲೆ ಹಲ್ಲೆ ಮಾಡ್ತಾಳೆ ಆಗ ಆಕೆ ನೋವಿನಿಂದ ಹಾಸನಾಮೆ ಅಂತ ಕೂಗ್ತಾಳೆ ಆಕೆಯ ಮೊರೆ ಆಲಿಸಿದ ದೇವಿ ಅವಳ ಮುಂದೆ ಪ್ರತ್ಯಕ್ಷಳಾಗಿ ಆಕೆಗೆ ತನ್ನ ಬಳಿಯೇ ಆಶ್ರಯ ನೀಡಲು ಬಯಸ್ತಾಳೆ ಆಕೆಯನ್ನ ಕಲ್ಲಾಗಿಸಿ ದೇವಸ್ಥಾನದೊಳಗೆ ಇಟ್ಕೊಂಡಳು ಅನ್ನುವ ನಂಬಿಕೆ ಇದೆ ಈ ಕಲ್ಲು ಪ್ರತಿ ವರ್ಷ ಕೊಂಚ ಕೊಂಚವೇ ದೇವಿಯ ಮುಂದೆ ಚಲಿಸುತ್ತೆ ಅಂತ ಹೇಳ್ತಾರೆ ಆ ಕಲ್ಲು ಯಾವಾಗ ದೇವಿಯ ಪಾದಗಳನ್ನು ಮುಟ್ಟುತ್ತೋ ಆಗ ಕಲಿಯುಗವು ಅಂತ್ಯವಾಗುತ್ತಂತೆ ಮತ್ತೊಂದು ಕಥೆಯ ಪ್ರಕಾರ ದರೋಡೆಕೋರರು ಒಮ್ಮೆ ದೇವಾಲಯದ ನಿಧಿಯ ಲೂಟಿಗೆ ಸಂಚು ಹಾಕಿದರು ಇದರಿಂದ ಸಿಟ್ಟಿಗೆದ್ದ ಹಾಸನಾಂಬೆ ಅವರನ್ನು ಕಲ್ಲಿಗೆ ಪರಿವರ್ತಿಸಿದರು ಅದರಿಂದ ಈ ದೇವಾಲಯಕ್ಕೆ ಕಲ್ಲಪ್ಪನ ಗುಡಿ ಅಂತಲೂ ಕರೀತಾರೆ ಇನ್ನು ಈ ದೇವಿಯ ಬಳಿ ಸಾವಿರಾರು ಭಕ್ತರು ಹಲವು ಹರಕೆಗಳನ್ನು ಹೊತ್ತು ಬರ್ತಾರೆ ಅವರೆಲ್ಲರ ಸಂಕಷ್ಟಗಳನ್ನು ಆಲಿಸುವ ತಾಯಿ ಅವರಿಗೆ ಬೇಡಿದವರ ಕರುಣಿಸಿಕೊಡ್ತಾಳೆ ಅಂತ ನಂಬಿಕೆ ಇದೆ ಇದೀಗ ಈ ದೇವಸ್ಥಾನದ ಬಾಗಿಲು ತೆರೆದಿದೆ ಸಾಕಷ್ಟು ಭಕ್ತರು ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಪುನೀತರಾಗ್ತಿದ್ದಾರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನೊಂದು ವಿಶೇಷ ಸಂಚಿಕೆಯೊಂದಿಗೆ ಭೇಟಿಯಾಗೋಣ ನೋಡ್ತಾ ಇರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದರೆ ನಮ್ಮೆಲ್ಲರ ಕೈಯಲ್ಲಿ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ